ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ವೀಡಿಯೋ ಹಾಕಿ. ನಾನಿವತ್ತು ಅಪ್ರಮೇಯ ಸ್ವಾಮಿ ಟೆಂಪಲ್ ಅಂದರೆ ಅಂಬೆಗಾಲು ಕೃಷ್ಣನ ದೇವಸ್ಥಾನ ಹತ್ರ ಇದ್ದೀನಿ. ಸುಮಾರು 11ನೇ ಶತಮಾನದಲ್ಲಿ ಸ್ಥಾಪನೆಯಾದಂಥದ್ದು. ನೋಡಿ, ದೇವಸ್ಥಾನ ನೋಡ್ತಾ ಇದ್ದೀರಾ. ಇನ್ನೊಂದು ವಿಶೇಷತೆ ಏನಂದರೆ, ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ, ಆಡಿಸಿದಳು ಯಶೋಧೆ ಜಗದ್ದೋದರದ ಹಾಡನ್ನು. ಆ ಹಾಡನ್ನು ಬರೆದಂಥ ಪುರಂದರದಾಸರು, ಅವರ ನಿಜವಾದ ಹೆಸರು ಬಂದು ಶ್ರೀನಿವಾಸ ನಾಯಕ. 1484 ಇಸ್ವಿನಲ್ಲಿ ಹುಟ್ಟಿ ಹಾಗೂ 1564 ಇಸ್ವಿ ಹಂಪಿ ವಿಜಯನಗರದಲ್ಲಿ ತೀರ್ಕೊಂಡ್ರು. ಅವ್ರಿಗೆ ಈ ಹಾಡು ಬರೆಯೋಕ್ಕೆ ಪ್ರೇರಣೆ ಬಂದಿದ್ದು ಈ ಅಂಬೆಗಾಲು ಕೃಷ್ಣನ ದೇವಸ್ಥಾನ ನೋಡಿದಾಗ, ನೋಡಿದ ತಕ್ಷಣ. ಸೊ ಬನ್ನಿ, ಒಳಗೋಗೋಣ, ಏನೇನು ವ್ಯವಸ್ಥೆ ಇದೆ ನೋಡೋಣ. ಆದರೆ ದೇವದರ್ಶನ ಮಾಡೋಣ. ನೋಡಿ, ಎಂಟ್ರೆನ್ಸ್ ಹೀಗಿದೆ. ನೀವೇನಾದರೂ ಬರೋ ಹಾಗಿದ್ರೆ ಹಿಂದೆ ನೋಡ್ತಿದ್ದೀರಲ್ಲ, ಚನ್ನಪಟ್ಟಣದಿಂದ ರೋಡ್ ಬರುತ್ತೆ. ಯಾವುದು ಸರಿ, ಫ್ರೀ ರೋಡ್ ಅಂತಾರಲ್ಲ, ಪೇಯ್ಡ್ ರೋಡ್ ಅಲ್ಲ, ಲಕ್ಷಪಥ ರೋಡ್ ಅಲ್ಲ. ಈ ರೋಡಲ್ಲಿ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಇದೆ. ಈ ಏರಿಯಾ ಹೆಸರು ಬಂದು ದೊಡ್ಡ ಮಾಲೂರು ಅಂತ. ಚನ್ನಪಟ್ಟಣದಿಂದಲೇ ಒಂದು ಸುಮಾರು 3 ಕಿಲೋಮೀಟರ್ ಆಗ್ಬೋದು. ಸೊ ಬನ್ನಿ, ಒಳಗೋಣ. ನೋಡಿ, ನಾನು ಹೇಳ್ದಾಗೆ ನೀವು ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ತಹಸೀಲ್ದಾರ್ ಆಫೀಸ್ ಇದೆ, ರೈಟ್ ಸೈಡಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ, ಪ್ರಾಥಮಿಕ ಪ್ರೌಢಶಾಲೆ ಅಂತ. ಎದುರುಗಡೆ ದೇವಸ್ಥಾನ ಇದೆ. ನಿಮಗೆ ಗಾಡೀಲಿ ಬಂದರೆ ಇಲ್ಲಿ ನಿಲ್ಲಿಸ್ಕೊಬೋದು. ಕಾರ್ ಪಾರ್ಕಿಂಗ್ ಅಂದರೆ ಅಲ್ಲಿ ಮುಂದೆ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಪುರಂದರದಾಸರ ಬಗ್ಗೆ ಹೇಳಬೇಕಂದ್ರೆ, ಅವ್ರನ್ನ ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಂತಲೇ ಕರೀತಾರೆ. ಅಂದರೆ ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತದ ಪಿತಾಮಹ ಅಂತ. ಸುಮಾರು 5 ಲಕ್ಷ ಹಾಡುಗಳನ್ನ ಬರೆದಿದ್ದಾರೆ ಅಥವಾ ಕೃತಿಗಳನ್ನ, ಅದರಲ್ಲಿ 1000 ಸಂಸ್ಕೃತದಲ್ಲಿ. ಅದರಲ್ಲಿ ತುಂಬ ಫೇಮಸ್ಸು ಅಥವಾ ಎಲ್ರಿಗೂ ಗೊತ್ತಿರುವಂಥದ್ದು ಆಡಿಸಿದಳೆ ಯಶೋಧೆ ಜಗದ್ದೋದರನ. ಅದು ಬಿಟ್ಟರೆ ನಿಜವಾಗ್ಲೂ ಬೇರೆ ನನಗೂ ಗೊತ್ತಿಲ್ಲ ಅಂಥ ಫೇಮಸ್ ಸಾಂಗ್. ಈ ಜಾಗ ನೋಡಿ, ಅವ್ರಿಗೆ ಪ್ರೇರಣೆ ಆಗಿ ಬರೆದಿರೋಂಥದ್ದು ಅಂಬೆಗಾಲು ಕೃಷ್ಣನ್ ನೋಡಿ. ಸೊ ಬನ್ನಿ, ಒಳಗೆ ಹೋಗೋಣ. ಇನ್ನೊಂದು ಅಪ್ರಮೇಯ ದೇವಸ್ಥಾನ ಅಂತ ಯಾಕೆ ಕರೀತಾರೆ ಅಂದರೆ, ಈ ಜಾಗದಲ್ಲಿ ಶ್ರೀರಾಮ ಅಪ್ರಮೇಯ ಸ್ವಾಮಿಯ ಪೂಜೆ ಮಾಡಿದ್ರಂತೆ. ಅಪ್ರಮೇಯ ಅಂತಂದರೆ ಅದು ಲಾರ್ಡ್ ವಿಷ್ಣುವೇ. ಅಪ್ರಮೇಯ ಅಂದರೆ ಯಾರನ್ನ ನೀವು ಒಂದು ಅಳತೆ ಹಾಕ್ಬೋದು, ಅಪ್ರಮೇಯ ಅಂದರೆ ಅಳತೆ ಹಾಕೋಕ್ಕಾಗಲ್ಲ, ಇನ್ಫಿನಿಟಿ. ನಾನು ಒಂದು ವಿಡಿಯೋ ಹಾಕಿದ್ನಲ್ಲ ನಿಮಗೆ, ವಿಶ್ವರೂಪ ದರ್ಶನ ಅಂತ ವಿಡಿಯೋ, ಅದರಲ್ಲಿ ವಿಶ್ವರೂಪ ದರ್ಶನದಲ್ಲಿ ವಿಷ್ಣು ಹೇಳ್ತಾರಲ್ಲ, ನನ್ನನ್ನು ಯಾರೂ ಮೆಜರೇ ಮಾಡೋಕ್ಕಾಗಲ್ಲ, ಇನ್ಫಿನಿಟ್ ಫಾರ್ಮಲ್ಲಿ ಇರೋದು ನಾನು ಅಂತ. ಅದರ ಅರ್ಥ ಅಪ್ರಮೇಯ ಅಂದರೆ ಹಣ್ಣು, ಆಮೇಲೆ ದೇವರಿಗೆ ಏನೇನು ಬೇಕೋ ನೀವು ಇಲ್ಲಿ ತೊಗೋಬೋದು. ಅಲ್ಲಿ ನಿಮಗೆ ವೇ ಟು ಟಾಯ್ಲೆಟ್ ಅಂತ ಹಾಕಿದ್ದಾರೆ, ಪೇ ಆ್ಯಂಡ್ ಯೂಸ್ ಅಂತ. ಇಲ್ಲಿ ಪಕ್ಕದಲ್ಲಿ ನಿಮಗೆ ವೀರಾಂಜನೇಯ ಸ್ವಾಮಿ ಸನ್ನಿಧಿ ದೇವಸ್ಥಾನ ಇದೆ. ಕೊರತ್ತಾಳ್ವನ್ ರಾಮಾನುಜಾಚಾರ್ಯರಿದ್ದಾರೆ, ಅಲ್ಲೊಬ್ಬರಿದ್ದಾರೆ. ಇದು ಅಂಬೆಗಾಲ್ ಕೃಷ್ಣನ ಎದುರುಗಡೆ ಇವರುಗಳ ವಿಗ್ರಹ ಇಟ್ಟಿದ್ದಾರೆ. ದೇವಸ್ಥಾನದ ಎದುರುಗಡೆನೇ ತೊಟ್ಲು ಸಿಗುತ್ತೆ. ಮಗು ಆದ್ಮೇಲೆ ಅಲ್ಲ ತೊಟ್ಲು ಕಟ್ಟೋದಿದು, ಮಕ್ಕಳಾಗದಿರೋರು ಇದನ್ನ ಇದನ್ನ ತಗೊಂಡೋಗ ಕೊಟ್ಟರೆ ಅವ್ರು ದೇವ್ರ ಮುಂದೆ ಕಟ್ತಾರೆ. ಓಕೆ, ಎಷ್ಟಿದೆಲ್ಲ, ಎಷ್ಟಾಗತ್ತಿದೆಲ್ಲ? ಇನ್ನೂರು. ಇದು 200 ಬೆಳ್ಳಿ ಥರ ಇರೋದು, ಬೆಳ್ಳಿ ಕೋಟಿಂಗ್ ಈ ಥರದ್ದು ಬೆಳ್ಳಿದು ಮಾಡಿಸ್ತಾರಾ? ಬೆಳ್ಳಿ ಮಾಡಿಸ್ಕೊಂಡು ಕೊಡ್ತಾರೆ, ದುಡ್ಡು ಜಾಸ್ತಿ. ಮಕ್ಕಳಾಗದಿರೋರು ಈ ಥರ ಇದು ಮಾಡ್ತಾರೆ. ಓಕೆ, ಮಕ್ಕಳಾದ್ಮೇಲೆ ಅಲ್ವಾ ಇದನ್ನು ಕೊಡೋದು? ಇಲ್ಲಿ ಫಸ್ಟ್ ಬಂದು ಹರಕೆ ಥರ ಕಟ್ಕೋತಾರೆ, ನನಗೆ ಮಗು ಆದರೆ ಬಂದು ತೊಟ್ಲು ಕಟ್ತೀನಿ ಅಂತ.
ಕೊಡ್ತಾರೆ, ತುಲಾಭಾರ ಕೊಡ್ತಾರೆ, ಬೆಣ್ಣೆ ಬೆಲ್ಲ. ಕೆಲವರು ಜೋರಾಗಿರುವ ಅನ್ನದಾನ ಮಾಡಿಸ್ತಾರೆ. ನಮ್ಮ ಕೈಲಾದಷ್ಟು ಸೇವೆ ಮಾಡಿಸ್ತಾರೆ. ಇಲ್ಲ ಅಂದ್ರೆ ಒಂದು ಪೂಜೆ ಕೊಟ್ಟು ಹೋಟೆಲ್ ಕಟ್ಟಿ ಪೂಜೆ ಕೊಟ್ಟು. ಓಕೆ, ಸೊ ವೀಕ್ಷಕರೇ ಕೇಳಿದ್ರಲ್ಲ, ಮೀನ್ ಅಂಬೆಗಾಲ್ ಕೃಷ್ಣನ ದರ್ಶನಕ್ಕೆ ಯಾಕೆ ಬರ್ತಾರೆ ಅಂದರೆ, ಒಂದು ರೀತಿ ಹರಕೆ ಕಟ್ಕೊಳ್ಳೋಕ್ಕೆ. ಯಾರಿಗೆ ಮಕ್ಕಳಾಗಿರಲ್ಲ ಅವ್ರು ಬಂದು ದೇವರಲ್ಲಿ ಕೇಳ್ಕೊತಾರೆ, ನಮಗೆ ಮಕ್ಕಳಾದರೆ ಇಲ್ಲಿಗೆ ಬಂದು ನಿನಗೆ ಪೂಜೆ ಮಾಡಿಸಿ ತೊಟ್ಲು ಕಟ್ತೀವಿ ಅಂತ. ಕೆಲವರು ಬೆಳ್ಳಿದ್ ಕೊಡ್ತಾರೆ, ಈಗ ಅವ್ರು ಹೇಳಿದಾಗೆ ಕೆಲವರು ಅಲ್ಲಿ ಏನು ಅಂಗಡಿಗೆ ಸಿಗುತ್ತೆ 200 ರೂಪಾಯಿದು ಅದನ್ನು ತೊಗೊಂಡು ಕೊಡ್ತಾರೆ. ಸೊ ಮೀನ್ ಮಕ್ಕಳಾಗದೇ ಇರೋರು ಬಂದು ಅದೊಂದು ಹರಕೆ ಕಟ್ಕೊಳ್ಳೋಕೆ ಅವ್ರಿಗೆ ಮಕ್ಕಳಾಗತ್ತೆ ಒಂದು ನಂಬಿಕೆ. ನೋಡಿ, ದೇವಸ್ಥಾನದ ಎದುರುಗಡೆ ಇದೊಂದು ಮಂಟಪ ಕಾಣಿಸ್ತಾ ಇದೆ, ಹಾಗೂ ಇಲ್ಲಿ ರಥದ್ದು ಇದಿದೆ, ರಥ ನಿಲ್ಲಿಸ್ತಾರಲ್ಲ ಆ ಥರ. ದೇವಸ್ಥಾನದ ಮುಂದೆ ನಿಮ್ಗೆ ಈ ರೀತಿ ಕಾಣುತ್ತೆ. ಸೊ ವೀಕ್ಷಕರೇ, ಏನನ್ನಿಸ್ತು ಅಂಬೆಗಾಲ್ ಕೃಷ್ಣನ ದರ್ಶನ ಮಾಡಿದ್ರಲ್ಲ? ನೀವೇನಾದರೂ ಬಂದಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಂದಿಲ್ಲ ಅಂತಂದರೆ ಒಂದ್ಸರಿ ಬಂದೋಗಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಇದು ಬೇರೆ ವೀಡಿಯೋಸ್ಗಳನ್ನ ದಯವಿಟ್ಟು ನೋಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.